ಚನ್ನಪಟ್ಟಣ ಉಪಚುನಾವಣೆ ದಿನದಿಂದ ದಿನಕ್ಕೆ ರೋಚಕತೆಯನ್ನು ಪಡ್ಕೊಳ್ತಾ ಇದೆ. ಈಗಾಗಲೇ ಏನು BJP ಹಾಗೂ JDS ಮೈತ್ರಿಯಿಂದ ಭರ್ಜರಿ ಮತ ಪ್ರಚಾರ ಆರಂಭಗೊಂಡಿದೆ. ಇನ್ನೊಂದೆಡೆ CP ಯೋಗೇಶ್ವರ ಅವರ ಪರವಾಗಿ ಕಾಂಗ್ರೆಸ್ನಿಂದ ಮತ ಪ್ರಚಾರ ಆರಂಭಗೊಂಡಿದೆ. ನಾನೀಗ ಸದ್ಯಕ್ಕೆ ಸಂತೆ ಮೊಗೇನಹಳ್ಳಿಯಲ್ಲಿದ್ದೀನಿ. ಇಲ್ಲಿನ ಗ್ರಾಮಸ್ಥರನ್ನು ಮಾತಾಡಿಸ್ತಾ ಹೋಗ್ತೀನಿ. ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಯಾರು ಗೆಲ್ಲಬೇಕು ಅನ್ನುವಂಥ ವಿಚಾರ ಅವರನ್ನ ಕೇಳ್ತಾ ಹೋಗ್ತೀನಿ. ಯಜಮಾನ್ರೇ ನಮಸ್ತೆ. ಯಾರು ನಿಮಗೆ ಈ ಒಂದು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಗೆಲ್ಲಬೇಕು? MLA ಇರೋರು ಯೋಗೇಶ್ ಅವರು. ಈಗ ಎರಡು ಬಾರಿ ಸೋತಿದ್ದಾರೆ ಅವರು. ಆಗ ನೀರು ತಂದಿದ್ದು ಸೌಲಭ್ಯ ಮಾಡಿದ್ರು ಜನಕ್ಕೆ, ರೈತರುಗಳಿಗೆ ಎಲ್ಲದಕ್ಕೂ ಹೆಲ್ಪ್ ಮಾಡಿದರು ಅವರು. ಆಗಿಂದ ಸೋಲಕ್ಕೆ ಗೆಲುವಕ್ಕೆ ಅವ್ರಿಗೆ ಕೈಲಿ ಆಗಿಲ್ಲ. ಕುಮಾರಸ್ವಾಮಿ ಬಂದರು ಇಲ್ಲಿ ಹಾಸ್ಪಿಟ್ಲ್ ಕಟ್ಟಿಸ್ಬಿಟ್ಟು ಇವತ್ತರೆಗೂ ಓಪನಿಂಗ್ ಇಲ್ಲ, ಅದು ಯಾವುದೂ ಮಾಡಿಲ್ಲ ಅವರು. ಅದು ಒಂದು ಯೋಗೇಶ್ವರ ಒಂದೆಲ್ಲ ಪ್ರತಿಯೊಂದು ನೀರು ತಂದು ಜನಕ್ಕೆ ಸೌಕರ್ಯ ಮಾಡಿಕೊಟ್ಟು ಎಲ್ಲ ಸೌಲಭ್ಯ ಮಾಡಿದರು, ಆದರೂ ಸೋತಿದ್ದಾರೆ. ಈ ಸತಿ ಅವರಿದ್ದೇ ನಿಂತಿದ್ದಾರೆ, ಈ ಸತಿ ಅವ್ರು ಗೆದ್ದೇ ಗೆಲಿತಾರೆ, ಭರವಸೆ ಇದೆ. ಎಲ್ಲ ಜನಾಂಗದಲ್ಲೂ ಅವರ ಮೇಲೆ ತುಂಬ ಇದಿದೆ. ಚನ್ನಪಟ್ಟಣ ತಾಲೂಕಲ್ಲಿ ಈಗ MLA ಆಗಿಂದನೂ MLA ಇಲ್ಲ, ಕೇವಲ ಹತ್ತು ವರ್ಷದಿಂದ MLAಗಳು ಇಲ್ಲ. ಈಗ ಕುಮಾರಸ್ವಾಮಿ ಬಂದರು, ನಿಖಿಲ್ ಸರ್ ಬಂದರು, ಅವರು ಇವರು ಬಂದರು ಅಂತ ಹೇಳ್ತಾರೆ. ಅದು ಈಗ ಅವರು ಬಂದು ಇಲ್ಲಿ ಏನೂ ಮಾಡಿಲ್ಲ, ಹಾಸ್ಪಿಟ್ಲ್ ಕಟ್ಟಿಸ್ಬಿಟ್ಟು ಹೋಗಿರೋದೇ ಅಷ್ಟೇ ಮಾತ್ರ. ಜನಕ್ಕೆ ಸೌಲಭ್ಯ ಏನೂ ಇಲ್ಲ, ಬಡವರು ಬಗ್ಗರಿಗೆ ಅಂತೂ ಯಾವುದೇ ಕಾರಣಕ್ಕೂ ಇಲ್ಲ. ಹೌದು ಸರ್, ಕಟ್ಟಿಸ್ಬಿಟ್ಟು ಹೋಗಿದ್ದಾರೆ, ಓಪನಿಂಗು ಮಾಡಿಲ್ಲ ಸರಿಯಾಗಿ. ಡಾಕ್ಟ್ರು ನರ್ಸ್ಗಳು ಮಟ್ಟವಾಗಿ ಇಲ್ಲ, ಸೌಲಭ್ಯ ಇಲ್ಲ. ಸುಮ್ಮನೆ ಕಟ್ಟಡ ಒಂದಿದೆ, ಬೇರೆ ಯಾವ ಸೌಲಭ್ಯ ಓಪನಿಂಗ್ ಇಲ್ಲ, ಓಪನಿಂಗ್ ಮಾಡಲಿಲ್ಲ. ಹಳೆ ಹಾಸ್ಪಿಟ್ಲ್ ಇದ್ದಾರೆ, ಅದೇ ಡಾಕ್ಟರ್ ಇದ್ದರು. ಈಗ ಡಾಕ್ಟರ್ ಒಬ್ಬರು ರಿಟೈರ್ಡ್ ಆಗಿದ್ದಾರೆ, ಅದೇ ನರ್ಸ್ಗಳಿದ್ದಾರೆ, ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈಗ ಹೊಸ್ದಾಗಿ ಲೇಡಿ ನರ್ಸ್ಗಳು ಬಂದಿದ್ದಾರೆ, ಟ್ರೀಟ್ಮೆಂಟು ಸರಿಯಾಗಿಲ್ಲ, ಪ್ರಾಬ್ಲಮ್ ಇದೆ. ಉಳಿದ ಅಭಿವೃದ್ಧಿ ಕೆಲಸಗಳು ರಸ್ತೆ ಇರ್ಬೋದು ಅಥವಾ ಮಾಡಿದ್ದಾರೆ ಸರ್? ಯೋಗೇಶ್ ಅವ್ರು ಮಾಡಿಸಿದ್ದಾರೆ, ನಿಂತಿದ್ದು ಮಾಡಿಸಿದ್ದಾರೆ, ಖಂಡಿತ ಖಂಡಿತ ಕೆಲಸ ಮಾಡಿದ್ದಾರೆ. ಹ್ಞೂ, ಕುಮಾರಸ್ವಾಮಿ ಅವರು ಬಂದು ಇಲ್ಲಿ ಹಾಸ್ಪಿಟಲ್ದು ಬಂದು ಓಪನಿಂಗು ಮಾಡಲಿಲ್ಲ. ಅದ್ರ ಬಗ್ಗೆ ಗೊತ್ತಿಲ್ಲ ಸರ್, ಅದು ಕೆಲವು ಬಗ್ಗೆ ಗೊತ್ತಿಲ್ಲ. ಆದರೂ ಈಗ ನಿಂತು ಸಾದ್ರಹಳ್ಳಿಲಿ ಈಗ ರೋಡ್ ಮಾಡಿಸ್ತಾರೆ, ಸುಮಾರು ವರ್ಷ ಕಾಲದಿಂದ ಬಿದ್ದಿತ್ತು, ಈಗ ಜನದಿಂದ ಬಂದು ಈಗ ನಿಂತು ಮಾಡಿಸ್ತಾ ಇದ್ದಾರೆ. ಅದು ಯೋಗೇಶ್ ಅವರು ಇದು ಮಾಡಿದ್ದಕ್ಕೆ ಪಾಪ ಅವರು ಸೌಲಭ್ಯ ಮಾಡ್ತಾ ಇದ್ದಾರೆ. ಸೋತ್ರೂ ಅವರು ನಿಂತ್ಕೊಂಡು ಜಯಿಸ್ತಾ ಇದ್ದಾರೆ, ಏನೇ ಆದರೂ ಮಾಡಲೇಬೇಕು. ಚನ್ನಪಟ್ಟಣ ತಾಲೂಕು ಅವರೇ MLA ಆಗಿದ್ದಾರೆ. ಆಗ ಏನು ಯೋಗೇಶ್ವರ ಅವರು ಪಕ್ಷ ಬಿಟ್ಟು ಪಕ್ಷಕ್ಕೆ ಹೋಗ್ತಾರೆ ಅನ್ನುವಂಥ ವಿಚಾರ ತಮಗೇನು ಅದು ಅನ್ವಯಿಸಲ್ಲ. ಏನಿದ್ರು ಅಭಿವೃದ್ಧಿ ಆಗುತ್ತೆ. ಅವ್ರು ಎಲ್ಲೇ ಹೋಗಿದ್ರು ಅವ್ರ ಕ್ಷೇತ್ರದಲ್ಲಿ ಅವ್ರ ಕೆಲಸ ಮಾಡಲೇಬೇಕು ಸರ್. ಅವ್ರು ಸೋಲಿ ಗೆಲ್ಲಿ ಅವ್ರು ನಿಂತ್ಕೊಂಡು ಮಾಡಲೇಬೇಕು. ಅದು ನಾವು ಇನ್ನೊಬ್ರು ಎಲ್ಲೋ ಇದ್ದಾರೆ ಅಂತ ಅವ್ರನ್ನ ನಾವು ಹೋಗಿ ಇದು ಮಾಡ್ಕೊಳಕಲ್ಲ, ಇವ್ರು ಎಲ್ಲಿ ಹೋಗೋರು ಅಂತ ನಾವು ಇದು ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಮಾಡಲೇಬೇಕು, ಕೆಲಸ ಏನಿದೆ ಅದು ಮಾಡಲೇಬೇಕು. ಈಗ ಬಂದರು ಯೋಗೇಶ್ವರ್ ಬರ್ತಾರೆ, ಬೈ ಗೆದ್ದ ಮೇಲೆ ಏನಾದರೂ ಮಾಡ್ತಾರೆ ಅನ್ನೋದು ಜನ ಬರವಣಿಗೆ ಇದೆ. ಸ್ಥಳೀಯರು ಗೆಲ್ಲಬೇಕು ಅಂತ ಹೇಳ್ತಿದ್ರು. ಹೌದು ಸರ್, ಅವ್ರು ಆಗಿಂದನೂ ಮಾಡ್ಕೊಂಬತ್ತಾ ಇದ್ದಾರೆ. ಚನ್ನಪಟ್ಟಣ ಮುಂಚೆ ಹೆಂಗಿತ್ತು ಸರ್ ತಾಲೂಕು, ಅದು ಏನು ಹೇಳೋಕೆ ಆತಿರಲಿಲ್ಲ, ಈಗ ಹೆಂಗಿದೆ ಅದು? ಈಗ ಚನ್ನಪಟ್ಟಣದ ಅಭಿವೃದ್ಧಿಗೋಸ್ಕರ ಯೋಗೇಶ್ವರ ಅವ್ರು ಗೆಲ್ಲಬೇಕು ಅಂತ ಹೇಳ್ತಾ ಇದ್ರ? ಹೌದು ಸರ್, ಈ ಸತಿ ಬಂದೇ ಬರ್ತಾರೆ ಡೆಫಿನೆಟ್ಲಿ. ಓಕೆ, ಅಲ್ಲ ಹೇಳ್ತಿದ್ರ ತಾವು, ಆದರೆ ಗೆದ್ದು ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತೀರಾ? ಮುಂದೆ ಬೇಜಾನ್ ಕೆಲಸ ಇದೆ ಸರ್ ಅವ್ರದು, ಅವ್ರ ಕಡೆಯಿಂದ ಮುಖಾಂತರ ಕೆಲಸಗಳು ಬೇಜಾನ್ ಆಗಬೇಕು. ಆ ಒಂದು ಉದ್ದೇಶದಿಂದ ಜನ ಏನು ಗೊತ್ತಾ, ಆವಾಗಿಂದ ನೀರಿನ ಸೌಕರ್ಯ, ಆಗ ಎಲೆಕ್ಟ್ರಿಕ್ಗಳು, ಪಂಪ್ ಸೆಟ್ಗಳಿಗೆ ಎಲ್ಲ ಸೌಲಭ್ಯನೂ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಈಗ ನಾವು ಎಲ್ಲೋ ಇರೋರು ನೋಡಿಕೊಂಡು ಹೋಗಲ್ಲ, ನಮ್ಮ ಎಲ್ಲ MLA ಇರ್ತಾರೆ ನಾವು ಕೇಳಬೇಕು, ಅವ್ರಂತಾನೇ ನಾವು ಕೇಳಬೇಕು, ಇನ್ಯಾರನ್ನು ಕೇಳೋಕ್ಕಾಗತ್ತದೆ? ಅವರೆಲ್ಲೋ ದೂರ ಇರೋನು ಹೋಗೋಕ್ಕಾಗತ್ತ ನಾವು? ಆಗೋದಿಲ್ಲ. ಈಗ ಸರ್ಕಾರ, ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಜನಪರವಾದಂಥ ಕೆಲಸ, ಅಭಿವೃದ್ಧಿ ಕೆಲಸ ಆಗ್ತಿದೆಯಾ? ಸುಮಾರು ಕೆಲಸ ನಡೀತಾ ಇದೆ ಸರ್. ಆದರೂ ಅವರು ಮೇನ್ MLA ಮೇನ್ಗಳು ಬಂದು ನಿಂತು ಏನು ಎತ್ತ ಅಂತ ವಿಚಾರ ಮಾಡ್ತಾ ಇಲ್ಲ, ಅದು ಒಂದು ಕಾರಣ. ಈಗೇನು ಗ್ಯಾರಂಟಿ ಯೋಜನೆಗಳು ಕೊಡ್ತಾ ಇದಾರಲ್ಲ, ಅದರ ಅನುಕೂಲತೆ ಜನಕ್ಕೆ ಇದೆಯಾ, ಅದು ತಲುಪ್ತಾ ಇದೆ? ಈಗ 2000 ಜನಕ್ಕೆ ಲೇಡೀಸ್ಗೆ ಇದು ಯೋಚನೆ ಮಾಡಿದ್ದಾರೆ, ಅದರದ್ದು ಪ್ರಾಬ್ಲಮ್ ಇಲ್ಲ. ಈಗ ಆದರೂ ಏನು ಬಂದು ನಿಂತ್ಕೊಂಡು ಏನಾಗಿದೆ ಎತ್ತಾಗಿದೆ ಮೊದಲು ವಿಚಾರಿಸ್ಬೇಕು, ವಿಚಾರಿಸಿ ನಾಲ್ಕು ಕಡೆ ಮಾಡಬೇಕು. ಆಯಿತು ಇಂಥ ದಿನದ ಈಗ ಸುಳ್ಳೆ ಇವತ್ತು ಹೇಳ್ಬಿಟ್ಟು ಹೊಂಟೋಗ್ಬಿಟ್ರೆ ನನಗೆ ಮರ್ತು ಹೋದ್ರೆ ಅದಾಗೋದಿಲ್ಲ, ತಿರ್ಗಾ ಅದು ಅದೇ ರಿಪೋರ್ಟ್ ಆಗ್ತದೆ, ತಿರ್ಗಾ ಬಂದು ಕೇಳ್ತಾರೆ ಜನ. ಅದನ್ನು ಮಾಡೋದು ಮೊದಲನೇ ತಪ್ಪೋದು, ಫಸ್ಟ್ ಏನು ಹೇಳಿರ್ತಾರೋ ಅದನ್ನು ಮಾಡಬೇಕು, ಅದು ಮಾಡಿದ ಮೇಲೆ ಅದು ಸರಿ ಓಕೆ ಆಗೋದು.